ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನೊಂದು ವಿಡಿಯೋದಲ್ಲಿ ನಾನು ಮೋಟಾರ್, ಜನರೇಟರ್, ಆಲ್ಟರ್ನೇಟರ್ ಇವು ಮೂರಕ್ಕೂ ಇರೋ ಡಿಫ್ರೆನ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ನೀವೇನಾದರೂ ಎಲೆಕ್ಟ್ರಿಕಲ್ ಬ್ರ್ಯಾಂಚಲ್ಲಿ ಓದ್ತಾ ಇದ್ದರೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ನೀವೇನಾದರೂ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ, ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆನಾ? ಫಸ್ಟ್ ಬಂದುಬಿಟ್ಟು ಮೋಟಾರ್ ಏನು ಮಾಡುತ್ತೆ ಅಂತ ನೋಡೋಣ. ಓಕೆನಾ? ಮೋಟಾರ್ ಅನ್ನೋದು ಒಂದು ಎಲೆಕ್ಟ್ರಿಕಲ್ ಡಿವೈಸ್. ಓಕೆನಾ? ಇದೊಂದು ಎಲೆಕ್ಟ್ರಿಕಲ್ ಡಿವೈಸು. ಇದು ಏನು ಮಾಡುತ್ತಪ್ಪ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಮೆಕ್ಯಾನಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ. ಓಕೆನಾ? ಮೋಟಾರ್ ಅಂದ್ರೇನು? ಮೋಟಾರ್ ಈಸ್ ಅ ಡಿವೈಸ್, ಎಲೆಕ್ಟ್ರಿಕಲ್ ಡಿವೈಸ್. ಇಟ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಓಕೆನಾ? ಇದು ಒಂದು ಮೋಟಾರ್ ಅಂತ ಅಂದ್ಕೊಳ್ಳಿ. ಮೋಟಾರ್ಗೆ ನಾವು ಎಲೆಕ್ಟ್ರಿಕಲ್ ಸಪ್ಲೈನ ಇನ್ಪುಟ್ ಆಗಿ ಕೊಡ್ತೀವಿ, ಔಟ್ಪುಟ್ ಆಗಿ ಏನು ಬರುತ್ತೆ ಮೆಕ್ಯಾನಿಕಲ್ ಎನರ್ಜಿ ಬರುತ್ತೆ. ಇದು ಏನು ಶಾಫ್ಟ್ ರೊಟೇಟ್ ಆಗ್ತಾ ಇರುತ್ತಲ್ಲ, ಇದು ಮೆಕ್ಯಾನಿಕಲ್ ಎನರ್ಜಿ. ಈ ಮೆಕ್ಯಾನಿಕಲ್ ಎನರ್ಜಿಯಿಂದ ನಾವು ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಓಕೆನಾ, ಇನ್ನೂ ಅನೇಕ ಡಿವೈಸಸ್ನ ರನ್ ಮಾಡ್ಬೋದು. ಓಕೆನಾ? ಇದೇನು ಮಾಡುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಮೆಕ್ಯಾನಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ. ಓಕೆನಾ? ಇದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ ಯಾರಾದರೂ ಕೇಳ್ಬೋದು. ಅವಾಗ ಹೇಳಬೇಕು ನೀವು, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆನಾ? ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಓಕೆನಾ, ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ಜನ್ರೇಟರ್. ಓಕೆನಾ? ಈ ಜನ್ರೇಟರ್ ಏನು ಮಾಡುತ್ತೆ ಅಂದರೆ, ಈ ಜನ್ರೇಟರ್ ಅನ್ನೋದು ಒಂದು ಡಿವೈಸ್. ಓಕೆನಾ? ಇದೇನು ಮಾಡುತ್ತೆ ಅಂದರೆ ಮೆಕ್ಯಾನಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡುತ್ತೆ. ಈ ಜನ್ರೇಟರ್ ಏನಂತಂದರೆ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡುತ್ತೆ. ಓಕೆನಾ? ಮೆಕ್ಯಾನಿಕಲ್ ಎನರ್ಜಿ ಅಂದರೆ ನೀವು ಹ್ಯಾಂಡ್ ಬೈಕ್ ತಿರ್ಸ್ಬೋದು, ಇಲ್ಲ ಹೈಡ್ರೋ ಪವರ್ ಪ್ಲಾಂಟ್ ನೋಡಿರ್ತೀರಾ. ಹೈಡ್ರೋ ಪವರ್ ಪ್ಲಾಂಟು ವಾಟರು ಮೇಲಿಂದ ಫ್ಲೋ ಆಗಿರುತ್ತೆ, ಅದೊಂದು ಮೆಕ್ಯಾನಿಕಲ್ ಎನರ್ಜಿ. ಆ ಮೆಕ್ಯಾನಿಕಲ್ ಎನರ್ಜಿನ ಯೂಸ್ ಮಾಡಿಕೊಂಡು ನಾವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತೀವಿ. ಓಕೆನಾ? ಈ ಜನ್ರೇಟರು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ನಿಂದನೇ ಈ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಆಲ್ಟರ್ನೇಟಿಂಗ್. ಓಕೆನಾ? ಜನ್ರೇಟರಲ್ಲಿ ಟೂ ಟೈಪ್ಸ್ ಬರುತ್ತೆ, ಒಂದು ಎ ಸಿ ಜನ್ರೇಟರು, ಒಂದು ಡಿ ಸಿ ಜನ್ರೇಟರು. ಈ ಎ ಸಿ ಜನ್ರೇಟರ್ ಏನು ಮಾಡುತ್ತೆ ಅಂದರೆ ಎ ಸಿ ಆಲ್ಟರ್ನೇಟಿಂಗ್ ಕರೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ, ಡಿ ಸಿ ಜನ್ರೇಟರ್ ಬಂದುಬಿಟ್ಟು ಡೈರೆಕ್ಟ್ ಕರೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಮೋಟಾರಲ್ಲೂ ಹಾಗೆ ಎ ಸಿ ಮೋಟಾರ್ ಹಾಗೆ ಡಿ ಸಿ ಮೋಟಾರ್ ಅಂತ ಬರುತ್ತೆ. ಎ ಸಿ ಮೋಟಾರು ಅನಲಾಗ್ ಎಲ್ಲ ಆಲ್ಟರ್ನೇಟಿಂಗ್ ಕರೆಂಟಿಂದ ವರ್ಕ್ ಆಗೋದು ಎ ಸಿ ಮೋಟಾರು, ಡೈರೆಕ್ಟ್ ಕರೆಂಟಿಂದ ವರ್ಕ್ ಆಗೋದು ಡಿ ಸಿ ಮೋಟಾರ್. ಓಕೆನಾ? ಮೋಟಾರಿಗೂ ಜನ್ರೇಟರ್ಗೂ ಇರೋ ಡಿಫ್ರೆನ್ಸು, ಮೋಟಾರು ಎಲೆಕ್ಟ್ರಿಸಿಟಿನ ಕನ್ಸ್ಯೂಮ್ ಮಾಡಿಕೊಳ್ಳುತ್ತೆ, ಪ್ರೊಡ್ಯೂಸ್ ಮಾಡಲ್ಲ. ಇಲ್ಲಿ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ? ಇಲ್ಲಿ ಮೆಕ್ಯಾನಿಕಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ, ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಆಲ್ಟರ್ನೇಟರ್. ಆಲ್ಟರ್ನೇಟರ್ ಈಸ್ ನಥಿಂಗ್ ಬಟ್ ನಾವು ಏನು ಎ ಸಿ ಜನ್ರೇಟರ್ ಅಂತೀವಲ್ಲ, ಎ ಸಿ ಜನ್ರೇಟರ್ನೇ ನಾವು ಆಲ್ಟರ್ನೇಟರ್ಸ್ ಅಂತ ಕರಿತೀವಿ. ಓಕೆನಾ? ಎ ಸಿ ಜನ್ರೇಟರ್ ಮೀನ್ಸ್ ಆಲ್ಟರ್ನೇಟರ್ಸ್ ಅಂತ ಕರಿತೀವಿ. ಓಕೆನಾ? ನಥಿಂಗ್ ಬಟ್ ಆಲ್ಟರ್ನೇಟರ್ಸ್. ಇವು ಮೂರು ವರ್ಕ್ ಆಗೋದು ಒಂದೇ ಪ್ರಿನ್ಸಿಪಲು, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆನಾ? ಯಾರಾದರೂ ಕೇಳ್ಬೋದು ಯಾವ ಪ್ರಿನ್ಸಿಪಲ್ ಮೂಲಕ ವರ್ಕ್ ಆಗುತ್ತೆ ಅಂತ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ ಹೇಳಬೇಕು. ಓಕೆನಾ? ಈ ವಿಡಿಯೋದಲ್ಲಿ ನೀವು ಮೋಟಾರು, ಜನ್ರೇಟರ್, ಆಲ್ಟರ್ನೇಟಿವ್ ಇರೋ ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಯಾವ್ದಾದ್ರು ಡಿವೈಸ್ ಬಗ್ಗೆ ವಿಡಿಯೋ ಬೇಕಿತ್ತಂದರೆ ಕೇಳಿ, ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.